ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂಥ ಹಲವು ವ್ಯತ್ಯಾಸಗಳಲ್ಲಿ ಒಂದು ಮನುಷ್ಯನಿಗೆ ನಗೋ ಶಕ್ತಿ ಇದೆ ಪ್ರಾಣಿಗಳಿಗೆ ನಗುವ ಶಕ್ತಿ ಇಲ್ಲ ಚಿಂಪ್ಯಾನ್ಝಿ ನಗುತ್ತೆ ಅಂತ ಹೇಳ್ತಾರೆ ಕೆಲವು ತಜ್ಞರು ಆದರೆ ಮನುಷ್ಯನ ನಗುವಿಗೆ ಹೋಲಿಸಿದ್ರೆ ಚಿಂಪಾಂಜಿಯ ಅನ್ನೋಗು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ ಅಂತ ಹೇಳಬಹುದು ಭಾರತೀಯರಂತೂ ನವರಸಗಳನ್ನು ರೂಪಿಸುವಾಗ ಹಾಸ್ಯಕ್ಕೆ ಆದ್ಯತೆಯನ್ನು ಕೊಟ್ಟರು ಯಾಕಂದರೆ ಮನುಷ್ಯ ಹಾಸ್ಯವನ್ನು ಆಸ್ವಾದಿಸುವ ಅನುಭವಿಸುವ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ಜನ ನಗೋದಿಕ್ಕೆ ಇಷ್ಟಪಡ್ತಾರೆಯೇ ಹೊರತು ಅಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇಷ್ಟಪಡೋದಿಲ್ಲ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಪ್ರದರ್ಶನ ಕಲೆಗಳಲ್ಲಿ ಹಾಸ್ಯಕ್ಕೆ ಅವಕಾಶ ಇರದೇ ಇದ್ರೂ ಸಹ ಬಲವಂತವಾಗಿ ಹಾಸ್ಯ ಸನ್ನಿವೇಶಗಳನ್ನು ತುರುಕೋದನ್ನು ನಾವು ನೋಡಬಹುದು ಆರಂಭದ ಕನ್ನಡ ಚಲನಚಿತ್ರಗಳನ್ನು ಇಲ್ಲವೇ ನಾಟಕಗಳನ್ನು ನೋಡಿದಾಗ ಅಲ್ಲಿ ಹಾಸ್ಯಪ್ರಾತಗಳು ಬಲವಂತವಾಗಿ ಬಂದು ಸೇರುತ್ತೆ ಇವತ್ತಿಗೂ ಯಕ್ಷಗಾನದ ಆರಂಭದಲ್ಲಿ ಕೋಡಂಗಿ ಬಂದು ಕುಣಿದುಬಿಟ್ಟು ಹೋಗ್ತಾನೆ ಹಾಸ್ಯ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಹಾಸ್ಯದ ಲೋಕ ಹಾಸ್ಯದ ವಿರಾಡ್ರೂಪ ಎಷ್ಟೆಲ್ಲ ಇರಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಕನ್ನಡ ರಂಗಭೂಮಿಯಲ್ಲಿ ಹಾಸ್ಯ ಕನ್ನಡ ರಂಗಭೂಮಿಯಲ್ಲಿ ಹಾಸ್ಯ ಎನ್ನುವ ಈ ಒಂದು ಪುಸ್ತಕವನ್ನು ನಾವು ಖಂಡಿತ ಓದಬೇಕು ಸಾಹಿತ್ಯ ಮತ್ತು ಪ್ರಯೋಗವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಎಂ ಎಸ್ ವಿದ್ಯಾ ಅವರು ಎಂ ಎಸ್ ವಿದ್ಯಾ ಅವರು ವೃತ್ತಿಯಿಂದ ಪ್ರಾಧ್ಯಾಪಕಿ ಆಗಿದ್ದರೂ ಪ್ರವೃತ್ತಿಯಿಂದ ರಂಗಭೂಮಿಯಲ್ಲಿ ದುಡಿತಾ ಇದ್ದಾರೆ ಅವರ ಪತಿ ಕಿಟ್ಟು ಕೃಷ್ಣಮೂರ್ತಿ ಜೊತೆ ಇವರು ಕನ್ನಡ ರಂಗಭೂಮಿಗೆ ಸಲ್ಲಿಸಿರುವ ಸೇವೆ ನಿಜಕ್ಕೂ ಅಸದೃಶವಾದದ್ದು ಅನುಪಮವಾದದ್ದು ಅವರು ಹಾಸ್ಯದ ಬಗ್ಗೆ ಈ ಸಂಪೂರ್ಣ ಅಧ್ಯಯನ ಮಾಡಿ ಈ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ ಹಾಸ್ಯಕ್ಕೆ ನಾನಾ ಮುಖಗಳು ಉಂಟು ಅನ್ನೋದನ್ನು ಗಮನಿಸಿ ನೋಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಹಾಸ್ಯ ಅನ್ನೋ ಒಂದೇ ಒಂದು ರಸ ಇದೆ ಅಂತ ನಾವು ಭಾವಿಸ್ತೇವೆ ಹಾಸ್ಯದಲ್ಲೇ ಅಪಹಾಸ್ಯ ಒಳಗೊಳ್ಳುತ್ತೆ ಹಾಸ್ಯದಲ್ಲೇ ಪರಿಹಾಸ ಒಳಗೊಳ್ಳುತ್ತೆ ಹುಚ್ಚು ಹಾಸ್ಯವನ್ನು ಕೆಲವರು ಮಾಡ್ತಾರೆ ಇನ್ನು ವಿಕಟಾಟ್ಟ ಹಾಸ್ಯ ಮಾಡುವಂಥ ಜನರೂ ಸಹ ಉಂಟು ಬೇರೆಯವರು ನೋವು ತಡಿಲಾರದೆ ಕಷ್ಟಪಡ್ತಾ ಇದ್ದರೆ ಇವರಿಗೆ ಹುಚ್ಚು ಅಟ್ಟಹಾಸದ ನಗು ಕೆಲವರಿಗೆ ಇನ್ನು ಕೆಲವರಿಗೆ ಲೇವಡಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ನಕಲಿ ಹಾಸ್ಯವನ್ನು ಮಾಡ್ತಾರೆ ಕೆಲವರು ಭಾಷೆಯನ್ನು ಎಷ್ಟು ಸೊಗಸಾಗಿ ಪ್ರಯೋಗಿಸ್ತಾರೆ ಅಂದರೆ ಆ ಭಾಷೆಯಲ್ಲಿ ಆ ಶಬ್ದಗಳನ್ನೇ ವಿಂಗಡಿಸಿ ನಗುವನ್ನು ಹೊಮಿಸುವಂಥ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವರು ಹಾಸ್ಯ ರೂಪದಲ್ಲಿ ಬೈಯೋದಕ್ಕೆ ಶುರು ಮಾಡ್ತಾರೆ ಅದು ತಕ್ಷಣ ಅರ್ಥವಾಗಲ್ಲ ಸ್ವಲ್ಪ ಯೋಚನೆ ಮಾಡ್ತು ಅಂದರೆ ಅರ್ಥವಾಗುತ್ತೆ ಹಾಗೆಯೇ ವ್ಯಂಗ್ಯವನ್ನು ಒಳಗೊಂಡಂಥ ಹಾಸ್ಯ ಕಟಕಿ ಮಾತುಗಳನ್ನು ಒಳಗೊಂಡಂಥ ಹಾಸ್ಯ ಕೊಂಕು ನುಡಿಯನ್ನು ಒಳಗೊಂಡಂಥ ಹಾಸ್ಯ ಹಾಸ್ಯದ ಲೋಕ ಅದ್ಭುತವಾದದ್ದು ಇವೆಲ್ಲವನ್ನು ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ನಮ್ಮ ನಾಟಕಕಾರರು ಅನ್ನೋದನ್ನು ಬಹಳ ಬಹಳ ಸೊಗಸಾಗಿ ಈ ಒಂದು ಕೃತಿಯಲ್ಲಿ ವರ್ಣಿಸಿದ್ದಾರೆ ಡಾಕ್ಟರ್ ಎಂ ಎಸ್ ವಿದ್ಯಾ ಅವರು ಎಮ್ ಎಸ್ ವಿದ್ಯಾ ಅವರ ಪ್ರಯತ್ನ ಸಾರ್ಥಕವಾಗಬೇಕಾದರೆ ಈ ಪುಸ್ತಕವನ್ನು ನಾವೆಲ್ಲ ಓದೋಣ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಭಟ್ ನಾನು ಮೂಲತಃ ಹೊಸನಗರ ಜಿಲ್ಲೆಯ ಚಿಕ್ಕಪೇಟೆಯೊಳು ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ ನನ್ನ ವೃತ್ತಿ ಚಿತ್ರಕಲಾ ಶಿಕ್ಷಕಿ ನನ್ನ ಹವ್ಯಾಸ ಪದ ಬಂಧ ಬಿಡಿಸುವುದು ತಟ್ಟಂತೇಳಿ ನೋಡೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಮೆಣಸ್ಕಿ ನಾನು ಗದಗ ಜಿಲ್ಲೆಯಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಜಾನಪದ ಪುಸ್ತಕವನ್ನು ಓದುವುದು ಮತ್ತು ಸಮಾಳ ವಾದ್ಯವನ್ನು ನುಡಿಸುವುದು ನಾನು ಪ್ರಸ್ತುತವಾಗಿ ವಿದ್ಯಾ ಅರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಬಹಳ ಸಂತೋಷ ವಿನಾಯಕ್ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ವಿನಾಯಕ ಯಾವುದೋ ವಾದ್ಯದ ಹೆಸರು ಹೇಳಿದ್ರಿ ಏನದು ಸರ್ ಇದು ವೀರಭದ್ರನ ಕುಣಿತದಲ್ಲಿ ಬಾರಿಸುವಂತ ವಾದ್ಯ ಇದು ಇದು ನಾನು ಒಂದು ಏಳನೇ ತರಗತಿಯಿಂದ ಕಲಿತಾ ಇದ್ದ ಬಂದಿದ್ದೇನೆ ನಮ್ಮ ಗುರುಗಳು ಬಸವರಾಜ್ ಹರ್ಲಾಪುರವರು ಇದನ್ನ ವೀರಭದ್ರೇಶ್ವರ ದೇವಸ್ಥಾನ ಬಿಡಗೇರಿಯಲ್ಲಿ ನಮಗೆ ಕಲಿಸ್ಕೊಡ್ತಾ ಬಂದಿದ್ದಾರೆ ಪ್ರಸ್ತುತವಾಗಿ ನಾವು ಮೈಸೂರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಕಾಶವಾಣಿಯಲ್ಲಿ ಸಹಿತ ಭಾಗವಹಿಸಿ ಇದನ್ನು ಕಲಿತಾ ವಿನಾಯಕ್ ನೀವು ಕಲಿತರಷ್ಟೇ ಮುಂದಿನ ತಲೆಮಾರಿಗೂ ಸಹ ಕಲಿಸುವ ಪ್ರಯತ್ನ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಜಯ್ ಭಾರದ್ವಾಜ್ ನಾನು ತುಮಕೂರಿನಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಕಾದಂಬರಿಗಳನ್ನು ಓದುವುದು ಚಲನಚಿತ್ರ ನೋಡುವುದು ಹಾಗೂ ರಂಗೋಲಿಯನ್ನು ಬಿಡಿಸುವುದು ಮಂಜುಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ನೋಡೋಣ ಆವರ್ತ ಆಶಾ ರಘು ಬರದಂಥ ಕಾದಂಬರಿ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ನಮ್ಮ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹಿಸಲೆಂದೇ ಯಾವ ಪಡೆಯನ್ನು ರೂಪಿಸಲಾಗಿದೆ ಆಯ್ಕೆಗಳನ್ನು ನೋಡೋಣ ಜಿ ಸಿ ಬಿ ಐ ಬಿ ಮೊದಲಿಗೆ ಬದಲು ಮಂಜುಳಾ ಆ ನಂತರ ಆಶಾ ಎನ್ ಎಸ್ ಎನ್ ಎಸ್ ಆಯ್ಕೆ ಒಂದು ಹೇಳಿ ಆಶಾ ಎನ್ ಎಸ್ ಎನ್ಎಸ್ಜಿ ಉತ್ತರವನ್ನ ನೋಡೋಣ ಎನ್ಎಸ್ಜಿ ಉತ್ತರ ಸರಿಯಾಗಿದೆ ಮಂಜುಳಾ ಅವರಿಗೆ ಆವರ್ತ ಎನ್ನುವ ಈ ಕಾದಂಬರಿ ಪುಸ್ತಕವನ್ನ ಕೊಟ್ಟಿದ್ದೇವೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ ಎಸ್ ಜಿ ಅಂತ ಕರೀತೇವೆ ನಮ್ಮ ದೇಶ ರಕ್ಷಣೆಯಲ್ಲಿ ಮೊದಲ ಆದ್ಯತೆ ನಮ್ಮ ಮಿಲಿಟರಿ ಪಡೆಗೆ ಮಿಲಿಟರಿ ಪಡೆಯ ನಂತರ ಎರಡನೆಯ ಸಾಲಲ್ಲಿ ನಿಂತುಕೊಳ್ಳುತ್ತೆ ನಮ್ಮ ಎನ್ ಎಸ್ ಜಿ ಈ ಎನ್ ಎಸ್ ಜಿಯಲ್ಲಿ ಇರ್ತಕ್ಕಂಥ ಆ ಕಮಾಂಡೋಗಳು ಯಾರಿದ್ದಾರೆ ಅವರನ್ನು ಬ್ಲ್ಯಾಕ್ ಕ್ಯಾಟ್ಸ್ ಅಂತಲೂ ಸಹ ನಾವು ಕರೀತೇವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಒಂದು ಕಾರ್ಯಾಚರಣೆ ನಡೆಯುತ್ತೆ ಆ ಕಾರ್ಯಾಚರಣೆಯ ನಂತರ ಎನ್ ಎಸ್ ಜಿ ಅಸ್ತಿತ್ವಕ್ಕೆ ಬರುತ್ತೆ ಈ ಎನ್ ಎಸ್ ಜಿಯನ್ನು ರೂಪಿಸಬೇಕಾದ್ರೆ ಮಾದರಿಯನ್ನು ಬಳಸ್ತಾರೆ ನಮ್ಮ ದೇಶದವರು ಇಂಗ್ಲೆಂಡಲ್ಲಿ ಸ್ಪೆಷಲ್ ಏರ್ ಸರ್ವೀಸ್ ಅಂತ ಇದೆ ಹಾಗೆ ಜರ್ಮನಿಯಲ್ಲಿ ಫೆಡರಲ್ ಪೊಲೀಸ್ ನೈನ್ ಅಂತ ಒಂದು ವಿಶೇಷವಾದ ಪಡೆ ಇದೆ ಈ ಎರಡೂ ಪಡೆಗಳ ರಚನೆ ಕಾರ್ಯ ವಿಶೇಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಜಿಯನ್ನು ನಾವು ರೂಪಿಸಿದ್ದೇವೆ ಮುಂದಿನ ಪುಸ್ತಕ ಉತ್ತಂಗ ಮತ್ತಿತರ ಸ್ಫೂರ್ತಿದಾಯಕ ಕಥೆಗಳು ಕೆ ರಘು ಶೆಟ್ಟಿ ಬರೆದಿರುವಂಥದ್ದು ಪ್ರಶ್ನೆ ಬಯೋಮಾರ್ಕರ್ಸ್ ಮುಖ್ಯ ಉಪಯೋಗವೇನು ಆಯ್ಕೆಗಳನ್ನು ನೋಡೋಣ ಹೊಸ ಜೀವಿಗಳ ಸೂಚಕ ಉತ್ಪರಿವರ್ತನೆ ಮ್ಯೂಟೇಷನ್ ಸೂಚಕ ಜನಾಂಗ ಸೂಚಕ ರೋಗ ಮುನ್ಸೂಚನೆ ಮೊದಲಿಗೆ ವಿನಾಯಕ್ ಆನಂತರ ಮಂಜುಳಾ ಆಯ್ಕೆ ಒಂದು ಹೊಸ ಜೀವಿಗಳ ಸೂಚಕ ಮಂಜುಳಾ ರೋಗ ಮುನ್ಸೂಚನೆ ರೋಗ ಮುನ್ಸೂಚನೆ ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ರೋಗ ಮುನ್ಸೂಚನೆ ಉತ್ತರ ಸರಿಯಾಗಿದೆ ಉತ್ತಂಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಬಯೋ ಮಾರ್ಕರ್ಸ್ ಅನ್ನೋದನ್ನು ಕನ್ನಡದಲ್ಲಿ ಜೈವ ಸಂಕೇತ ಅಂತ ನಾವು ಕರೆಯಬಹುದು ಈ ಬಯೋಮಾರ್ಕರ್ಸಲ್ಲಿ ಹಲವು ನಮೂನೆಗಳುಂಟು ಮಾಲಿಕ್ಯುಲಾರ್ ಬಯೋಮಾರ್ಕರ್ಸ್ ರೇಡಿಯೋಗ್ರಾಫಿಕ್ ಬಯೋ ಮಾರ್ಕರ್ಸ್ ಹಿಸ್ಟಲಾಜಿಕಲ್ ಬಯೋ ಮಾರ್ಕರ್ಸ್ ಬಯೋಮಾರ್ಕರ್ಸ್ ಹೀಗೆ ಜೈವ ಸಂಕೇತಗಳನ್ನು ಬಳಸ್ತೇವೆ ಈ ಜೈವ ಸಂಕೇತಗಳಿಂದ ನಮಗೇನು ಲಾಭ ಅಂತ ಕೇಳ್ತಂದರೆ ಒಂದು ನಿರ್ದಿಷ್ಟ ರೋಗ ಸಂಭವ ಸಾಧ್ಯತೆ ಎಷ್ಟಿದೆ ನನಗೆ ಒಂದು ನಿರ್ದಿಷ್ಟ ರೋಗ ನನ್ನಲ್ಲಿ ರೋಗಲಕ್ಷಣಗಳನ್ನು ಉಂಟು ಮಾಡುವುದಕ್ಕೇ ಮೊದಲೇ ರೋಗ ನಿಧಾನ ಮಾಡಲಿಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಸಹಾಯವಾಗುತ್ತೆ ಈ ಬಯೋಮಾರ್ಕಸ್ ಹಾಗೆ ಒಂದು ರೋಗ ಬಂದಿದೆ ಚಿಕಿತ್ಸೆಯನ್ನು ತಗೋತಾ ಇದ್ದೇನೆ ಆ ರೋಗ ಪ್ರಗತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೋ ಬಯೋ ಬಳಸಬಹುದು ಹಾಗೆಯೇ ರೋಗದ ಪರಿವೀಕ್ಷಣೆಯಲ್ಲೂ ಸಹ ಈ ಬಯೋಮಾರ್ಕಸ್ಸನ್ನು ಬಳಸಬಹುದು ಮುಂದಿನ ದಿನಗಳಲ್ಲಿ ವೈಯಕ್ತಿಕ ಚಿಕಿತ್ಸೆ ಪರ್ಸನಲೈಝಡ್ ಮೆಡಿಸಿನ್ಸ್ ಬರುತ್ತೆ ಆ ದಿನಗಳಲ್ಲಿ ಬಯೋಮಾರ್ಕಸ್ ಬಹಳ ಬಹಳ ಪ್ರಧಾನ ಪಾತ್ರ ವಹಿಸಲಿದೆ ಮುಂದಿನ ಪುಸ್ತಕ ಅನಂತ್ ರಮೇಶ್ ಬರೆದ ೇನೆ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ ಭೂಮಿಯ ಪ್ರತಿಶತ ಎಷ್ಟು ಭಾಗ ಪಾಚಿ ಬಯಲು ಅಥವಾ ಥಂಡ್ರ ಹವಾಗುಣವನ್ನು ಒಳಗೊಂಡಿದೆ ಆಯ್ಕೆಗಳನ್ನು ನೋಡೋಣ ಹತ್ತು ಶೇಕಡಾ ಹದಿನೈದು ಶೇಕಡ ಇಪ್ಪತ್ತು ಶೇಕಡಾ ಇಪ್ಪತ್ತೈದು ಮೊದಲಿಗೆ ಮಂಜುಳಾ ಆನಂತರ ಆಶಾ ಹದಿನೈದು ಹದಿನೈದು ಆಯ್ಕೆ ಎರಡು ಶೇಕಡ ಹದಿನೈದು ಶೇಕಡ ಅದೇ ಉತ್ತರವಾ ಅದೇ ಉತ್ತರ ಅದೇ ಉತ್ತರ ಕೊಟ್ರೆ ಪುಸ್ತಕ ಯಾರಿಗೂ ಹೋಗುತ್ತೆ ಮಂಜುಳು ಅವ್ರಿಗು ಹೋಗುತ್ತೆ ಇನ್ನೊಂದು ಪ್ರಯತ್ನ ಪಟ್ಟರೆ ತಮಗೆ ಬರೋ ಸಾಧ್ಯತೆ ಉಂಟು ಅಲ್ವಾ ಉತ್ತರವನ್ನ ನೋಡೋಣ ಶೇಕಡಾ ಇಪ್ಪತ್ತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಈ ಉತ್ತರವನ್ನ ಯಾರು ಕೊಟ್ಟಿಲ್ಲ ಮೈನಸ್ ಆರರಿಂದ ಹಿಡಿದು ಮೈನಸ್ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರತಕ್ಕಂಥ ಪ್ರದೇಶ ಏನಿದೆ ಆ ಪ್ರದೇಶದ ಹವಾಮಾನವನ್ನು ಥಂಡ್ರ ಹವಾಮಾನ ಅಂತ ನಾವು ಕರೀತೇವೆ ಅದನ್ನು ಈ ಥಂಡ್ರ ಹವಾಮಾನ ಎಲ್ಲಿದೆ ಆ ಪ್ರದೇಶದಲ್ಲಿ ಸೂರ್ಯನ ಬೆಳಕು ಎಷ್ಟಪ್ಪ ಇರುತ್ತೆ ಅಂದರೆ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಎರಡು ತಿಂಗಳು ಇರಬಹುದಷ್ಟೆ ಉಳಿದ ಹತ್ತು ತಿಂಗಳು ಬರೀ ಚಳಿ ಬರೀ ಕತ್ತಲು ಈ ಎರಡು ತಿಂಗಳ ವಿಶೇಷ ಏನು ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಿರ್ತಾನೆ ಬಿಸಿಲು ಇಪ್ಪತ್ನಾಲ್ಕು ಗಂಟೆನೂ ಸೂರ್ಯ ಕಾಣ್ತಾನೆ ಈ ತಂಡ್ರ ಬಯೋ ಪ್ರದೇಶದಲ್ಲಿ ಜೀವ ಜಗತ್ತು ಬಹಳ ಸೀಮಿತವಾಗಿರುತ್ತೆ ಇಲ್ಲಿ ಇದರಲ್ಲಿ ಸ್ವಲ್ಪ ನಮೂನೆಗಳು ಉಂಟು ಆರ್ಕ್ಟಿಕ್ ತಂಡ್ರ ಅಂತ ಕರೀತಾರೆ ಆಲ್ಪೈನ್ ತಂಡ್ರ ಅಂತ ಕರೀತಾರೆ ಅಂಟಾರ್ಕ್ಟಿಕ್ ತಂಡ್ರ ಅಂತಲೂ ಕರಿಬಹುದು ಕೆಲವು ಪ್ರದೇಶಗಳಂತೂ ಪೆರ್ಮಾಫ್ರಾಸ್ಟ್ ಅಂತ ಕೇಳ್ತಾರೆ ಸದಾಕಾಲ ಇಲ್ಲಿ ಮಂಜು ತುಂಬೇ ಇರುತ್ತೆ ಈ ಪ್ರದೇಶದಲ್ಲಿರ್ತಕ್ಕಂಥ ಮಂಜು ಕರಗೋದೇ ಇಲ್ಲ ಹಾಗಾಗಿ ಜೀವ ಜಗತ್ತು ಪ್ರಾಣಿಗಳು ಮತ್ತು ಸಸ್ಯಗಳು ತುಂಬ ಸೀಮಿತ ಪ್ರಮಾಣದಲ್ಲಿ ವಾಸ ಮಾಡುತ್ತೆ ಈ ಪ್ರದೇಶಗಳಲ್ಲಿ ಇಂತಹ ಪ್ರದೇಶ ಶೇಕಡ ಇಪ್ಪತ್ತರಷ್ಟು ಇದೆಯಂತೆ ನಮ್ಮ ಭೂಮಿ ಮೇಲೆ ಚಿನ್ನೂರ ಸಂಧಿ ಹಾಗ ಹಾಸ್ಯ ರಸಾಯನದ ಕೃತಿ ಪ್ರಹ್ಲಾದ ಗುಡಿ ಸಿಂಧನೂರು ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಬಿ ಸರೋಜಾದೇವಿಯನ್ನು ಅಭಿನಯ ಸರಸ್ವತಿ ಎಂದು ಕನ್ನಡಿಗರು ಕರೆದರೆ ತಮಿಳರು ಏನೆಂದು ಕರೆದರು ಆಯ್ಕೆಗಳನ್ನು ನೋಡೋಣ ಕಲೈ ಅರಸಿ ಕನ್ನಡತ್ತು ಪಾಯಿಂಗಿಳಿ ಪುರಚಿತ್ತಲೈವಿ ಮೊದಲನೇದಾಗಿ ಆಶಾ ಆನಂತರ ವಿನಾಯ ಕಲೈ ಅರಸಿ ಕಲೆ ಎರಸಿ ಆಯ್ಕೆ ಒಂದು ಆಯ್ಕೆ ಎರಡು ಕನ್ನಡತ್ತಡ ಪಂಗಿಳಿ ಕನ್ನಡತ್ತು ಪೈಂಗಿಳಿ ಹಾ ಆಯ್ಕೆ ನಾಲ್ಕು ಇಳವರಸಿ ಉತ್ತರವನ್ನು ನೋಡೋಣ ಕನ್ನಡತ್ತು ಪೈಂಗಿಳಿ ಉತ್ತರ ಸರಿಯಾಗಿದೆ ವಿನಾಯಕ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಚಿನ್ನೂರ ಸಂಧ್ಯಾಗ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಈ ಕನ್ನಡತ್ತು ಪೈಂಗಿಳಿ ಅಂತ ಹೇಳ್ತಂದ್ರೆ ಕನ್ನಡದ ಗಿಣಿ ಅಂತ ಅರ್ಥ ಬರುತ್ತೆ ಈ ಶಬ್ದಕ್ಕೆ ಯಾಕಂದರೆ ಆ ಸರೋಜಾದೇವಿ ಅವರನ್ನು ಕನ್ನಡದವಳು ಕನ್ನಡದವಳು ಅಂತ ಸದಾ ಗುರುತಿಸಿದ್ರೂ ಸಹ ಆಕೆಯನ್ನು ಬಹಳ ಆದರಾಭಿಮಾನದಿಂದ ಗೌರವದಿಂದ ನಡೆಸ್ಕೊಂಡಿದೆ ಆ ತಮಿಳು ಚಿತ್ರರಂಗ ಗೊತ್ತಿರೋ ಹಾಗೆ ಸರೋಜಾದೇವಿಯವರು ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಚತುರ್ಭಾಷಾ ತಾರೆಯಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚಿತ್ರದಲ್ಲೂ ಸಹ ಇವರು ಪಾತ್ರವಹಿಸಿದ್ರು ಹಾಗಾಗಿ ಭಾರತದ ಅತ್ಯಂತ ಯಶಸ್ವಿ ಚಿತ್ರ ನಾಯಕಿಯರಲ್ಲಿ ಒಬ್ಬರು ಇವರು ಅಂತ ಹೇಳ್ಬೋದು ಹದಿನೇಳನೇ ವಯಸ್ಸಲ್ಲಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಕನ್ನಡದ ಚಿತ್ರ ಕವಿರತ್ನ ಕಾಳಿದಾಸ ಆ ಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಈಗ ಅವರಿಗೆ ಎಂಬತ್ತ ಆರು ವರ್ಷಗಳು ಮುಂದಿನ ಪುಸ್ತಕ ಕುಜಾ ಎನ್ನುವ ಕಾದಂಬರಿ ಜಿಕೆ ಐತಾಳ್ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಔ ಧ ತುಂ ಕ ದೇ ಬಜ್ಜರ್ ಓದ್ತಿದ್ದಾರೆ ವಿನಾಯಕ್ ಔಷಧದ ತುಂಬಾ ಕಡಿಮೆ ಔಷಧದ ತುಂಬಾ ಕಡಿಮೆ ಅರ್ಥವಾಗ್ಲಿಲ್ಲ ನನಗೆ ಮಂಜುಳ ಔಷಧದ ತುಂಬಾ ಕಹಿ ಆಗ ಔಷಧ ತುಂಬಾ ಕಹಿ ಆಗಿದೆ ಕಹಿ ಇದೆ ಸಾವಕಾಶವಾಗಿ ಹೇಳಿ ಗಡಿಬಿಡಿ ಬೇಡ ಔಷಧ ತುಂಬಾ ಔಷಧ ಗೊತ್ತಾಯ್ತು ಔಷಧದ 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 ತುಂಬಾ ಕಹಿ ಇದೆ ವ್ಯಾಕರಣ ಸರಿ ಇದೆಯಾ ಇಲ್ಲ ಒಂದ್ಸಡಿ ಮಾಡಿದ್ದಾರೆ ತಿಂತಕೋತ ನೋಡೋಣ ತಿದ್ದಕೊಳ್ಳಿಲ್ಲ ಅಂದ್ರೆ ನಾನು ಔಷಧ ಆಶಾ ಅವರಿಗೆ ಅವಕಾಶ ಕೊಟ್ಟು ಆನಂತರ ನಂತರ ಬರ್ತಾ ಔಷಧವೂ ತುಂಬಾ ಕಹಿ ಇದೆ ಔಷಧವು ತುಂಬಾ ಕಹಿ ಇದೆ ಅಂತ ಹೇಳ್ತಿದ್ಯಾ ಆಶಾ ಅವರೇ ಸರಿ ಇದ್ಯಾ ಸರಿ ಇದೆ ಉತ್ತರವನ್ನ ನೋಡೋಣ ಔಷಧವೂ ತುಂಬಾ ಕಹಿ ಇದೆ ವಿಭಕ್ತಿ ಪ್ರಚಯಗಳನ್ನ ಬಿಡಬಾರ್ದು ನಾವು ಕುಜಾ ಈ ಕಾದಂಬರಿ ಕೃತಿಯನ್ನು ಮಂಜುಳಾ ಅವರಿಗೆ ಕೊಟ್ಟಿದ್ದೀವಿ ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಪುಸ್ತಕ ಡಾಕ್ಟರ್ ಕೆಜಿ ಲಕ್ಷ್ಮೀನಾರಾಯಣಪ್ಪ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿದೆ ಐವತ್ತೇಳು ಕೂಡು ಅರವತ್ತ್ಮೂರು ಎಪ್ಪತ್ತಾರು ಕಳೆ ಮೂವತ್ತ್ನಾಲ್ಕು ಹನ್ನೆರಡು ಗುಣಿಸು ಹನ್ನೆರಡು ಇನ್ನೂರ ಅರವತ್ತೊಂದು ಭಾಗಿಸು ಒಂಬತ್ತು ಬಜರ್ ಕಟ್ಟಿದ್ದಾರೆ ಮಂಜುಳಾ ಅವರು ಅಂತಿಮ ಉತ್ತರ ಮುನ್ನೂರ ಹದಿನೇಳು ಮೂರು ಒಂದು ಏಳು ಮೂರು ಒಂದು ಏಳು ವಿನಾಯಕ್ ಮತ್ತು ಆಶಾ ಲೆಕ್ಕಪೂರ್ಣವಾಗಿದ್ರೆ ಬಜಗಿ ಉತ್ತರ ಕೊಡಿ ಇಲ್ಲ ಅಂದ್ರೆ ಮಂಜುಳಾ ಕೊಟ್ಟಂತ ಉತ್ತರ ಸರಿಯಾ ಅನ್ನೋದನ್ನು ನೋಡೋಣ ಹಾಂ ಹೇಳಿ ಎರಡು ನಾಲ್ಕು ಎಂಟು ಐದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ಇಪ್ಪತ್ತು ನಲವತ್ತೆರಡು ನೂರ ನಲವತ್ತ್ನಾಲ್ಕು ಇಪ್ಪತ್ತೊಂಬತ್ತು ಎಲ್ಲವನ್ನು ಕೂಡಿದ್ರೆ ಮೂರು ಆರು ನಾಲ್ಕು ಬಂದಿದೆ ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ ಮುಂದಿನ ಪುಸ್ತಕ ಇಂದಿನ ತೆಲುಗು ಕಥೆಗಳು ಸಂಪಾದಕರು ಹಾಗೂ ಅನುವಾದಕರು ಗುರುಮೂರ್ತಿ ಪೆಂಡುಕೂರು ಅವರು ನಮ್ಮ ಪ್ರಶ್ನೆ ಈ ಹೂವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಆಯ್ಕೆಗಳು ಓಲಿಯಾಂಡರ್ ಕ್ರಿಸ್ ಸೈಪ್ರಸ್ ವೈನ್ ಪ್ಲುಮೇರಿಯಾ ಮೊದಲಿಗೆ ವಿನಾಯಕ್ ಆನಂತರ ಆಶಾ ನಾಲ್ಕು ಪ್ಲುಮೇರಿಯಾ ಅಂತ ಹೇಳ್ತಾ ಇದ್ದಾರೆ ಆಶಾ ಮೂರು ಆಯ್ಕೆ ಮೂರು ಸೈಪ್ರಸ್ ವೈನ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸೈಪ್ರಸ್ ವೈನ್ ಉತ್ತರ ಸರಿಯಾಗಿದೆ ಇಂದಿನ ತೆಲುಗು ಕಥೆಗಳು ಈ ಪುಸ್ತಕವನ್ನು ಆಶಾ ಅವರಿಗೆ ಕೊಟ್ಟಿದ್ದೇವೆ ಇಂಗ್ಲೀಷಲ್ಲಿ ಸೈಪ್ರಸ್ ವೈನ್ ಅಂತ ಕರೀತೇವೆ ಕನ್ನಡದಲ್ಲಿ ಇದನ್ನು ಕಾಮಲತೆ ಅಥವಾ ಕೆಂಪು ಮಲ್ಲಿಗೆ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಇದನ್ನು ಐಪೋಮಿಯಾ ಕ್ವಾ ಕ್ವಾಮೋಕ್ಲೀಟ್ ಅಂತ ಕರೀತೇವೆ ಸುಮಾರು ಎಪ್ಪ ಇಪ್ಪತ್ತು ಅಡಿಗಳ ಎತ್ತರದವರೆಗೂ ಬೆಳೆಯುತ್ತಂತೆ ಕೆಂಪು ಹೂ ಅಲ್ಲದೆ ಬಿಳಿ ಗುಲಾಬಿ ಹೂಗಳು ಸಹ ಕಂಡುಬರುತ್ತೆ ಇದರಲ್ಲಿ ಒಂದು ಸಣ್ಣ ತುಂಡನ್ನು ಹಾಕಿಬಿಟ್ರೆ ಸಾಕು ಬಹಳ ವೇಗವಾಗಿ ಇದು ಬೆಳ್ಕೋತಾ ಹೋಗುತ್ತೆ ಆದರೆ ಒಂದು ಅಂಶವನ್ನು ಗಮನಿಸ್ಕೋಬೇಕು ಇದು ಮಹಾ ವಿಷಕಾರಿಯಾದ ಸಸ್ಯ ಪ್ರಾಣಿಗಳಿಗೂ ವಿಷ ಮನುಷ್ಯರಿಗೂ ವಿಷ ಹಾಗಾಗಿ ಈ ಗಿಡದ ಕೆಲಸವನ್ನು ಮಾಡಿ ಆದ ಮೇಲೆ ನಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ ಕಾಡಿನ ಸಂತ ಪೂರ್ಣಚಂದ್ರ ತೇಜಸ್ವಿ ಸಂಕಲನಕಾರರು ಯು ಎನ್ ಸಂಗನಾಳಮಠ್ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಕ ನ ದ ವ ಗ ಅ ಆಗಲೇ ಬಜರ್ ಓದ್ತಿದ್ದಾರೆ ಮಂಜುಳಾ ಅವರು ಅನರ್ಥವಾದ ವಾದ ಅನರ್ಥವಾದ ವಾದ ಅಂದರೆ ನನಗೆ ಅರ್ಥವಾಗ್ತಾ ಇಲ್ಲ ಎಂಟು ಅಕ್ಷರಗಳ ಮೇಲೆ ಗಮನ ಕೊಡಿ ಉತ್ತರ ಹೊಳಿಬಹುದು ವಿನಾಯಕ್ ಮತ್ತು ಆಶಾ ಮಂಜುಳಾ ಅವರು ಒಂದು ಸುಳುಹು ಕೊಟ್ಟಿದ್ದಾರೆ ಅದನ್ನು ಸುಧಾರಿಸೋದಕ್ಕೆ ಸಾಧ್ಯವ ನೋಡಿ ಅರ್ಥವಾಗದ ಕವನ ಬಜರ್ ಒತ್ತದೆ ಕೊಡಬೇಡಿ ಎರಡನೇದಾಗಿ ಬಸಿರುತ್ತಿದ್ದು ವಿನಾಯಕ್ ಆ ನಂತರ ಆಶಾ ವಿನಾಯಕ್ ಮೊದಲು ಕೊಟ್ಟದ್ದು ಈಗ ನಿಮ್ಮ ಉತ್ತರ ಕಾಪಿ ಹೊಡೆದ್ರಾ ವಿನಾಯಕ ಅದು ವಿನಾಯಕ ಮಾತ್ರ ಗೊತ್ತು ನನಗೆ ಗೊತ್ತಿಲ್ಲ ಆದ್ರೆ ಉತ್ತರ ಸರಿಯಾ ಅನ್ನೋದನ್ನ ನೋಡೋಣ ಅರ್ಥವಾಗದ ಕವನ ಉತ್ತರ ಸರಿಯಾಗಿದೆ ಕಾಡಿನ ಸಂತ ಪೂರ್ಣಚಂದ್ರ ತೇಜಸ್ವಿ ಸೊಗಸಾದ ಕೃತಿ ದೊರೆತಿದೆ ವಿನಾಯಕ್ ಅವರಿಗೆ ಇದು ಸ್ಪರ್ಧೆ ಹಾಗಾಗಿ ಸ್ಪರ್ಧೆಯಲ್ಲಿ ಎಲ್ಲವೂ ಸಾಧು ಅಂತ ಹೇಳ್ತಾರೆ ಹಿರಿಯರು ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ ಪರಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಚಿನ್ನದ ಬೆಟ್ಟ ನಾಯಿ ಪಂಚಮದಲ್ಲಿ ಹಾಡುವ ಹಕ್ಕಿ ಹೇಳಿ ಆಶಾ ಒಂದು ಉತ್ತರ ಸುವರ್ಣಗಿರಿ ಮೂರು ಶಬ್ದ ಸಿಕ್ತಾ ಶ್ವಾನ ಅಲ್ಲ ಮೂರು ಶಬ್ದ ಸಿಕ್ತಾ ಇಲ್ಲ ಅಲ್ಲೇ ತೊಂದರೆ ಆಗಿದೆ ದಯವಿಟ್ಟು ಹುಡುಕಿ ಮೂರು ಶಬ್ದಾನ ವಿನಾಯಕ್ ಹಾಗೂ ಮಂಜುಳಾ ಸ್ವಲ್ಪ ಪ್ರಯತ್ನ ಪಟ್ಟರೆ ಹಾ ಹೇಳಿ ಮಾ ಮಂಜುಳಾ ಕನಕಗಿರಿ ಕನಕಗಿರಿ ಒಂದನೇದು ಕನಕಗಿರಿ ಉತ್ತರವನ್ನ ನೋಡೋಣ ಕನಕಗಿರಿ ಉತ್ತರ ಸರಿಯಾಗಿದೆ ಎರಡು ಉತ್ತರ ಶುನಕ ಉತ್ತರವನ್ನ ನೋಡೋಣ ಉತ್ತರ ಸರಿಯಾಗಿದೆ ಮೂರು ಉತ್ತರ ಪಂಚಮದಲ್ಲಿ ಹಾಡುವ ಹಕ್ಕಿ ಬೇರೆಯವ್ರಿಗೆ ಅವಕಾಶ ಹೋಗಿಲಿ ಹೋಗಿಲಿಪ್ಪ ನಾನು ಯಾರು ನಿಮ್ಗಿತ್ತಂಬದ ಬಸರುತ್ತಿದ್ದಾರೆ ಮೇಡಮ್ ಅವರು ಹಾ ದಯವಿಟ್ಟು ಕಾಯಿರಿ ಹಾ ಹೇಳಿ ಕೋಗಿಲೆ ಉತ್ತರವನ್ನ ನೋಡೋಣ ಕೋಗಿಲೆ ಉತ್ತರ ಸರಿಯಾಗಿದೆ ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಮಂಜುಳಾ ಅವರಿಗೆ ಒಂದು ಪುಸ್ತಕ ಕೊಟ್ಟಿದ್ದೇನೆ ಆಶಾ ಅವರಿಗೆ ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಚಟ್ಪತ್ ಚಿಂಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಆಶಾ ಅವರಿಗೆ ಆಶಾ ಅವರೇ ಸಿದ್ಧವಾಗಿದ್ರೆ ಆರಂಭಿಸ್ತೇವೆ ಮೊದಲ ಪ್ರಶ್ನೆ ನಾಲಿಗೆ ತಪ್ಪು ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೇಳಿದ ಮಾತಿಗೆ ತಪ್ಪು ಮಾತನಾಡುವಾಗ ತೊದಲು ಹೇಳಿದ ಮಾತಿಗೆ ತಪ್ಪು ಮುಂದಿನ ಪ್ರಶ್ನೆ ನಾಡಾಡಿ ಸಾಮಾನ್ಯ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಎಡವ ಎಡಹು ಎಡವ ಎಡವ ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಮಾರೀಚನ ಮಗನ ಹೆಸರೇನು ಕಾಲಯವನ ಕಾಲನೇಮಿ ಕಾಲನೇಮಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಆನೆ ಇದ್ದರೂ ಸಾವಿರ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಮಳೆ ಬೀಳದೆ ಕೆರೆ ತುಂಬುವುದ ನೋಡು ಛತ್ರಿ ಛತ್ರಿ ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ನಾಲಿಗೆ ತಪ್ಪು ಹೇಳಿದ ಮಾತಿಗೆ ತಪ್ಪು ಸರಿಯಾಗಿದೆ ಎರಡು ಉತ್ತರ ನಾಡಾಡಿ ಸಾಮಾನ್ಯ ವ್ಯಕ್ತಿ ಎಡವ ಸರಿಯಾಗಿದೆ ಮೂರು ಉತ್ತರ ಕಾಲನೇಮಿ ಆಗಿತ್ತು ಉತ್ತರ ತಾವು ಕೊಟ್ಟಿಲ್ಲ ನಾಲ್ಕನೇ ಪ್ರಶ್ನೆಗೆ ಕಾಲನೇಮಿ ಹೌದಾ ಆನೆ ಇದ್ದರೂ ಸಾವಿರ ಸತ್ತರೂ ಸಾವಿರ ಇದು ಸರಿಯಾದ ರೂಪ ಇದಕ್ಕೆ ಉತ್ತರ ಕೊಟ್ಟಿಲ್ಲ ನೀವು ಅಲ್ವಾ ಐದನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿ ಎಳೆ ನೀರಿನ ವರ್ಣನೆ ಆಗಿತ್ತು ಐದು ಪ್ರಶ್ನೆಗಳಲ್ಲಿ ಎಷ್ಟು ಸರಿ ಉತ್ತರ ಕೊಟ್ರಿ ಮೂರಲ್ವಾ ಮೂರು ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ವಿನಾಯಕ್ ಅವರಿಗೆ ಬರ್ತಾ ಇದೆ ವಿನಾಯಕ್ ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ನಾಲಿಗೆ ತುದಿಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು ಇನ್ನೇನು ಹೇಳಿಬಿಡಬೇಕು ಅಂತ ಅನ್ನಿಸು ಅಥವಾ ತಕ್ಷಣ ನೆನಪಿಗೆ ಬರದಿರು ಇನ್ನೇನು ಹೇಳಿಬಿಡಬೇಕು ಅನಿಸು ಮುಂದಿನ ಪ್ರಶ್ನೆ ಸಂದು ಬಿರುಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಎಡುಕು ಎಡಹು ಎಡುಕು ಎರಡನೇದ ಒಂದೇ ಸರ್ ಮೊದಲನೇದು ಮುಂದಿನ ಪ್ರಶ್ನೆ ಹನುಮಂತನು ಸಂಜೀವನಿ ಪರ್ವತವನ್ನು ತರಲು ಹೊರಟಾಗ ರಾವಣನು ಮುನಿ ರೂಪದಲ್ಲಿ ಯಾರನ್ನ ಕಳುಹಿಸಿದ ಕಾಲನೇಮಿ ಕಾಲಯವನ ಕಾಲಯವನ ಮುಂದಿನ ಪ್ರಶ್ನೆ ಈ ಕಾದೆಯನ್ನ ಪೂರ್ಣಗೊಳಿಸಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅರಸನಾಗಿ ಉಣ್ಣು ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅರಮನೆಯಲ್ಲಿ ಇರುವುದು ಕರದಲ್ಲಿ ಬರುವುದು ತನ್ನ ನೆಂಟರನ್ನು ತಾನೇ ಮಟ್ಟ ಹಾಕುವುದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನಾಲಿಗೆ ತುದಿಗೆ ಬರು ಇನ್ನೇನು ಹೇಳಿ ಬಿಡಬೇಕು ಅನ್ನಿಸು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ಸಂದು ಬಿರುಕು ಎಡುಕು ಸರಿಯಾಗಿದೆ ಮೂರು ಉತ್ತರ ಕಾಲ ನೇಮಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಕಾಲ ಕಾಲಯವನ ಕೊಟ್ಟೆ ಕಾಲನೇ ಮೀ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಳಾಗಿ ದುಡಿ ಅರಸಾಗಿ ಉಣ್ಣು ಸರಿಯಾಗಿದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಅರ ಫೈಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ಅರ ಅಂತ ಹೇಳ್ತೇವೆ ಇದು ಸರಿಯಾದ ಉತ್ತರ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಮಂಜುಳಾ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನು ಆರಂಭಿಸುತ್ತೇವೆ ಮೊದಲ ಪ್ರಶ್ನೆ ನಾಲಿಗೆಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು ಮಾತನಾಡಲು ಮನಸ್ಸುಂಟಾಗು ಮಾತನಾಡಲು ಮನಸ್ಸಾಗದಿರು ಮಾತನಾಡಲು ಮನಸ್ಸುಂಟಾಗು ಉಂಟಾಗು ಮುಂದಿನ ಪ್ರಶ್ನೆ ರುಚಿಗೆಟ್ಟ ಅಸಹ್ಯವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಯಗಟು ಎಟುವ ಯಗಟು ಮುಂದಿನ ಪ್ರಶ್ನೆ ಕಾಲ ನೇಮಿಯು ಹನುಮಂತನಿಗೆ ಕೊಳದಲ್ಲಿ ಇಳಿಯಲು ಹೇಳಿದಾಗ ಹನುಮಂತನಿಗೆ ಏನು ತೊಂದರೆಯಾಯಿತು ಮೊಸಳೆ ಹಿಡಿಯಿತು ಕಾಳಸರ್ಪ ಕಚ್ಚಿತು ಕಾಳಸರ್ಪ ಕಚ್ಚಿತು ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಆಳಾಗಬಲ್ಲವನು ಅರಸನಾಗಬಲ್ಲ ಅರಸನಾಗಬಲ್ಲ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಂತರಿಕ್ಷದ ಗಿಡುಗನು ಭೂಲೋಕದ ಹೆಣ್ಣನ್ನು ಒರೆಸಿ ಬೇಯಿಸಿದ ಬೆಣ್ಣೆಯಲ್ಲಿ ಮಿಂದಾಗ ಓಕುಳಿ ಮನ್ಮ ತತ್ವ ಕಾಮದೇವ ಉತ್ತರವನ್ನ ನೋಡೋಣ ಒಂದು ಉತ್ತರ ನಾಲಿಗೆ ಗಬರು ಮಾತನಾಡಲು ಮನಸ್ಸುಂಟಾಗು ಸರಿಯಾಗಿದೆ ಎರಡು ಉತ್ತರ ರುಚಿಗೆಟ್ಟ ಅಸಹ್ಯವಾದ ಎಗಟು ಸರಿಯಾಗಿದೆ ಮೂರು ಉತ್ತರ ಮೊಸಳೆ ಹಿಡಿಯುತ್ತೆ ಹಾವು ಕಚ್ಚಲ್ಲ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಳಾಗಬಲ್ಲವನು ಅರಸಾಗಬಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇದು ತಾಂಬೂಲದ ವರ್ಣನೆ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು ಆಶಾ ಪಿ ಭಟ್ ಅವರಿಗೆ ದೊರೀತಾ ಇದೆ ಒಟ್ಟು ಮೂರು ಎರಡು ಐದು ಐದು ಪುಸ್ತಕಗಳು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ವಿನಾಯಕ್ ಅವರಿಗೆ ಮೂರು ಎರಡು ಐದು ಪುಸ್ತಕ ತಮಗೆ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮಂಜುಳಾ ಅವರಿಗೆ ಮೂರು ಐದು ಮೂರು ಎಂಟು ಎಂಟು ಪುಸ್ತಕಗಳು ತಮಗೆ ಇವೆ ಸ್ವೀಕರಿಸಿ ಅಭಿನಂದನೆಗಳು ಪ್ಲೂಟೋ ಐದು ಉಪಗ್ರಹಗಳನ್ನು ಒಳಗೊಂಡಿದೆಯಂತೆ ಪ್ಲೂಟೋವಿನ ಗಾತ್ರ ಎಷ್ಟಪ್ಪ ಇದೆ ಅಂದರೆ ನಮ್ಮ ಭೂಮಿಯಷ್ಟು ಇಲ್ಲ ಹೋಗಲಿ ನಮ್ಮ ಚಂದ್ರನಷ್ಟಾದರೂ ಇದ್ದಾನಾ ಅಂದರೆ ಚಂದ್ರನಿಗಿಂತಲೂ ಚಿಕ್ಕ ಗ್ರಹವಾಗಿತ್ತು ಮಾಜಿ ಗ್ರಹ ಕುಬ್ಜ ಗ್ರಹ ಅಂತ ಈಗ ಕರೀಬಹುದು ಇದಕ್ಕೆ ಐದು ಉಪಗ್ರಹಗಳಿದೆಯಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ